ಕೇಂದ್ರ ಟೆಕ್ನಾಲಜಿ ಸಚಿವೆ ಸ್ಮೃತಿ ಇರಾನಿ ಅವರು ಗಾಂಧಿ ಅವರ ಕುಟುಂಬ ಭ್ರಷ್ಟಾಚಾರದ ಪ್ಯಾಕೇಜ್ ಅನ್ನು ಹೇಗೆ ವಿವರಿಸಿದೆ ಎಂಬುದನ್ನು ತಿಳಿಸಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಸುದ್ದಿ ಮೂಲಗಳು ಹೊರಬಂದಿದ್ದು ಗಾಂಧಿಯವರ ಕುಟುಂಬ ಭ್ರಷ್ಟಾಚಾರದ ಪ್ಯಾಕೇಜ್ ಅನ್ನು ಹೇಗೆ ವಿವರಿಸಿದೆ ಎಂದು ಕೇಂದ್ರ ಟೆಕ್ನಾಲಜಿ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ಭ್ರಷ್ಟಾಚಾರವನ್ನ ಸಾಂಸ್ಥಿಕಗೊಳಿಸುವುದರಿಂದ ಕಾಂಗ್ರೆಸ್ ಪಕ್ಷದ ಮೂಲಭೂತತೆ ಮತ್ತು ಧಾರ್ಮಿಕತೆ ಎಂದು ನಮ್ಮ ದೇಶದಲ್ಲಿ ಅದು ತಿಳಿದಿದೆ. ಎಮಿನೇಟಿಂಗ್ ಫ್ರಮ್ ದ ಗಾಂಧಿ ವಾಡ್ರಾ ನೆಕ್ಸಸ್ ನ್ಯೂಸ್ ಪೇಪರ್ಸ್ ಚಾನಲ್ಸ್ ಅಂಡ್ ಅದರ್ ಮೀಡಿಯಮ್ಸ್ ಆಫ್ ನ್ಯೂಸ್ ಹ್ಯಾವ್ ಬ್ರಾಟ್ ಟು ದ ಫೋರ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಅ ಜೆಂಟಲ್ಮನ್ ಎಚ್ ಎಲ್ ಪಾವಾ and Shri Rahul Gandhi. Shri Gandhi, on the basis of this newspaper report, has procured land from Mr. H.L. Pawar through a conduit, a representative Mahesh Nagar. Our friends in the media are aware that Mahesh Nagar also represented Robert Vadra in land purchases under investigation in the states of Haryana and Rajasthan. Shockingly, what was also brought to light was the connection between H.L. Pawar and Srimati Vadra with regards to purchase of land. News reports highlight the financial inability of H.L. Pawar to get into a financial arrangement with the Gandhi Vadra family. However, to support the financial relationship, reports have suggested that Mr. H.L. Pawar was suitably financed and supported. ಮಹಾತ್ಮ ಗಾಂಧಿ ಸಿದ್ಧಾಂತ ಪ್ರಧಾನಿ ಮೋದಿ ಅವರು ನಿಜವಾಗಿಯೂ ಪಾಲಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬ್ಲಾಗ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಅವರು ಮಹಾತ್ಮ ಗಾಂಧಿ ಮತ್ತು ಪ್ರಸ್ತುತ ನೆಹರು ಗಾಂಧಿ ಕುಟುಂಬದ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತುತಪಡಿಸಿದ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಅವರು ನಿಜವಾಗಿಯೂ ಅವರೇ ಪ್ರಧಾನಿ ಮೋದಿ ಎಂದು ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಸಿದ್ಧಾಂತ ಪಾಲಿಸುವಲ್ಲಿ ಅವರು ಎತ್ತಿದ ಕೈ ಎಂದು ಕೂಡ ಹೇಳಿದ್ದಾರೆ. Truth and our prime minister experiments with lies. That's the great difference and that's the culture of this government. Gandhi respected all faiths. This Prime Minister, Mr. Modi, targets faiths. Gandhi wore, so was a simple man, led a simple life, and clad a dhoti. And you know that at one time, Mr. Modi was wearing a suit with his name weaved in the weaves of the suit. So where is the comparison? As far as Mahatma Gandhi is concerned, he was a man who embraced everybody. He respected all religions. He believed in non-violence. And our Prime Minister turns a blind eye when there is violence in the country, within the country. So, in fact, ಬಿಜೆಪಿಯ ಅನೇಕ ಸಚಿವರು ಕೂಡ ವಿವಿಧ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ರಫೇಲ್ ಒಪ್ಪಂದದಲ್ಲಿ ಸಮಾನಾಂತರ ಸಮಾಲೋಚನೆಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರದ ತನಿಖೆಗೆ ಅವರು ಸಲಹೆ ನೀಡಿದ್ದಾರೆ. ಅವರು ಆಯ್ದ ಲಕ್ಷ್ಯವನ್ನ ಸ್ಲ್ಯಾಮ್ ಮಾಡಿದಂತೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ತನಿಖೆ ಮಾಡಲು ಸರ್ಕಾರವು ಪ್ರತಿ ಹಕ್ಕಿದೆ ಎಂದಿದ್ದಾರೆ. ರೆಸ್ಪಾನ್ಸಿಬಲ್ ಫಾರ್ ನೆಗೋಷಿಯೇಟಿಂಗ್ ಪ್ಯಾರಲಲಿ ವಿತ್ ಡಸಾಲ್ಟ್ ಕಂಪನಿ ಆನ್ ರಫೇಲ್ ದ ಸಿಬಿಐ ಡೈರೆಕ್ಟರ್ 1:30 ಅಟ್ ನೈಟ್ ಇಸ್ ಸ್ಯಾಕ್ಡ್ ದ ಸುಪ್ರೀಂ ಕೋರ್ಟ್ ಸೇಸ್ ಬ್ರಿಂಗ್ ದ ಮ್ಯಾನ್ ಬ್ಯಾಕ್. The man is brought back. The Prime Minister sacks him again. The President of France says, the Prime Minister of India has told me personally himself in a meeting that Mr. Anil Ambani should get the Rafael contract. Nothing's happening. The Prime Minister doesn't comment about it. Everybody knows that the Prime Minister has stolen 30,000 crores and given them to Mr. Ambani. The whole country knows it. But why is there no investigation? Investigate everybody. Investigate Mr. Vadra. I'm the first person to say it. Right? But investigate the Prime Minister.
and be absolutely crystal clear, Mr. Indian Air Force na wing commander Abhinandan ವಾರ್ಮಾನ್ ಅವರ ಚಿತ್ರವೊಂದನ್ನು ಪೋಸ್ಟ್ ಮಾಡಲು ಚುನಾವಣಾ ಆಯೋಗ ಇಸಿಯಿಂದ ಶೋಕಾಸ್ ನೋಟಿಸ್ ಹೊರಡಿಸಲಾಯಿತು. ಮಾರ್ಚ್ 11 ಸಾಮಾಜಿಕ ಮಾಧ್ಯಮದಲ್ಲಿ ಇಂಡಿಯನ್ ಏರ್ಫೋರ್ಸ್ ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಚಿತ್ರವೊಂದನ್ನು ಪೋಸ್ಟ್ ಮಾಡಲು ಚುನಾವಣಾ ಆಯೋಗದಿಂದ ಶೋಕಾಸ್ ನೋಟಿಸ್ ಸಲ್ಲಿಸಿದ ಮೇಲೆ ಮಾತನಾಡುತ್ತಿದ್ದಾಗ ಬಿಜೆಪಿಯ ವಿಧಾನಸಭಾ ಸದಸ್ಯ ಎಂಪಿ ಓಪಿ ಶರ್ಮಾ ಅವರು ಕಳೆದ ರಾತ್ರಿ ಚುನಾವಣಾ ಆಯೋಗವು ನನಗೆ ನೋಟಿಸ್ ಕಳುಹಿಸಿದೆ ಎಂದಿದ್ದಾರೆ. ಮಿಲಿಟರಿ ಆರ್ ಮಿಲಿಟರಿ ಜವಾನೋ ವಿಷಯ ಮೇ ಅಚ್ಚೆ ವಿಚಾರ ರಖತಾ ಹೈ ಔರ್ ಉಸ್ಕೆ ಟ್ವಿಟರ್ ಅಕೌಂಟ್ ಪೇ ಔರ್ ಜಗೆ ಜಗೆ ವೋ ಚೀಜೆ ರಹತಿ ಹೈ. ತೋ ಮೈ ಯೇ ಸಮಜ್ತಾ ಹೂಂ ಕಿ ಏಕ್ ಮಾರ್ಚ್ ಕೋ 4:40 ಪೇ ಜೋ ಘಟನಾ ಕ್ರಮ ಹುವಾ ಹೈ ವೋ ಚುನಾವ್ ಆಯೋಗ ಕೆ ಅಧಿಕಾರ ಕ್ಷೇತ್ರ ಸೆ ಬಾಹರ್ ಹೈ. ದೂಸರಿ ಬಾತ್ ಮೈ ಅಗರ್ ಬಾತ್ ಕರೂಂ ದಿಲ್ಲಿ ಕೆ ಚುನಾವ್ ಆಯುಕ್ತ ಕಿ ರಣವೀರ್ ಸಿಂಗ್ ಜಿ ಕಿ ತೋ ರಣವೀರ್ ಸಿಂಗ್ ಜಿ ಜಬ್ ಮ್ಯುನಿಸಿಪಲ್ ಕಾರ್ಪೋರೇಷನ್ ಈಸ್ಟ್ ದಿಲ್ ಈಸ್ಟ್ ಎಮ್ ಸಿ ಡಿ ರಹೇ ಹೈ ತೋ ಉನ್ನೇ ಯಹಾಂ ಸೆ ಲೋಗೋ ನೆ ಖದೇಡ್ ಕೆ ಭಗಾಯಾ ಹೈ ಕೌನ್ಸಲರೋ ನೆ. ಔರ್ ಉನ್ಕೊ ಮಜಬೂರಿ ಮೇ ಲಂಬಿ ಛುಟ್ಟಿ ಔರ್ ಲಂಬಿ ಛುಟ್ಟಿ ಕೆ ಬಾದ್ ಮೇ ಫಿರ್ ಉನ್ಕೊ ಯಹಾಂ ಸೆ ಹಟಾಯಾ ಗಯಾ ಹೈ ಔರ್ ಉನ್ಕೆ ಉಪ್ಪರ್ ಅನೇಕೋ ಅನೇಕ ಆರೋಪ ಲಗೇ ಹೈ. ಇಸ್ ತರಹ ಕೆ ವ್ಯಕ್ತಿ ಕೋ ದಿಲ್ಲಿ ಕಾ ಚುನಾವ್ ಆಯುಕ್ತ ಬನಾನಾ ಯೇ ದಿಲ್ಲಿ ಕೆ ಸಾಥ್ ನಾಇನ್ಸಾಫಿ ಹೈ ಔರ್ ಮೈ ಯೇ ಸಮಜ್ತಾ ಹೂಂ ಕಿ ದಿಲ್ಲಿ ಮೇ ಯದಿ ಆಪ್ನೆ ನಿಷ್ಪಕ್ಷ ಚುನಾವ್ ಕರಾನೆ ಹೈ ತೋ ಇಸ್ ಪ್ರಕಾರ ಕೆ ವ್ಯಕ್ತಿ